ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ನಾವು ನೋಡ್ತಾ ಇದ್ದೀವಿ ಪತ್ರೊಡೆ ಹೇಗೆ ಮಾಡೋದು ಅಂತ. ಇದು ತುಂಬ ಸ್ಪೆಷಲ್. ಕೆಲವೊಂದು ಭಾಗದಲ್ಲಿ ಕೆಲವೊಬ್ಬರು ಮನೆಗಳಲ್ಲೇ ಇದನ್ನ ಬೆಳ್ಕೊಂಡು ಮಾಡ್ತಾರೆ. ನಾನು ಕೂಡ ಇದನ್ನು ತುಂಬ ಸಲ ತಿಂದಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗಾಗಿ ಇದನ್ನೊಂದು ಟ್ರೈ ಮಾಡ್ತಾ ಇರೋದು. ನಮ್ಮ ಮನೆ ಹತ್ರನೇ ಬೆಳೆದಿದ್ದ ಎಲೆಗಳನ್ನ ನಾನು ತೊಗೊಂಬಂದು ತೊಳೆದು ಅದರ ಎಲೆಗಳ ಹಿಂಭಾಗ ಇರೋ ಎಕ್ಸ್ಟ್ರಾ ಫೈಬರ್ನ ನಾವು ತೆಕ್ಕೋಬೇಕಾಗತ್ತೆ. ಅದರಿಂದ ತುರ್ಕೆ ಬರೋದಿಲ್ಲ. ಸೊ ಅದಕ್ಕೆ ಪೇಸ್ಟ್ಗೋಸ್ಕರ ನಾವು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1/2 ಸ್ಪೂನು, ಅರಿಶಿನ, ಖಾರ ಪುಡಿ, ಜೀರಿಗೆ ಪುಡಿ ಕೂಡ ಹಾಕೋಬೋದು. ನಾನಿಲ್ಲಿ ಹೋಲ್ ಜೀರಿಗೆನ ಹಾಕ್ತಾ ಇದ್ದೀನಿ. ಹಾಗೆಯೇ ಎಳ್ಳಿನ ಪುಡಿ, ಎಳ್ಳಿನ ಕೂಡ ನೀವು ಹಾಗೆ ಡೈರೆಕ್ಟ್ಲಿ ಸ್ವಲ್ಪ ಹುರ್ಕೊಂಡು ಹಾಕೋಬೋದು. ನಮ್ಮ ಮನೆಗಳಲ್ಲಿ ಎಳ್ಳಿನ ಪುಡಿ ನಾವು ಯಾವಾಗಲೂ ಇಟ್ಟಿರ್ತೀವಿ, ಹಾಗಾಗಿ ಎಳ್ಳಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಬೆಲ್ಲ, ಇದು ಹುಳಿ ತುರ್ಕೆ ಬರುತ್ತೆ ಆ್ಯಕ್ಚುಲಿ ಎಲೆಗಳನ್ನ ತಿಂದಾಗ. ಅದು ಹೋಗೋಕ್ಕೆ ನಾವು ಹುಣಸೆಹಣ್ಣಿನ ರಸನ ಹಾಕಲೇಬೇಕು. ಇದು ಒಂದು ಸ್ಟೆಪ್ನ ಮಾಡಲೇಬೇಕಾಗತ್ತೆ, ಇಲ್ಲದಿದ್ದರೆ ಅದು ನಾಲ್ಗೆ ತುರ್ಕೆ ಬರುತ್ತೆ, ಗಂಟಲಲ್ಲೆಲ್ಲ ತುರ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಸ್ಟೆಪ್ ಮಾಡೋದ್ರಿಂದ ಅದನ್ನು ಕಮ್ಮಿ ಮಾಡ್ಬೋದು. ಅದಲ್ಲದೇ ಉಪ್ಪು ಹಾಕಿ, ಕೊತ್ತಂಬರಿ ಹಾಕಿ ಈ ಒಂದು ಪೇಸ್ಟ್ನ, ಆ್ಯಕ್ಚುಲಿ ಹುಣಸೆಹಣ್ಣು ರಸನೇ ಸಾಕಾಯಿತು ನನಗೆ, ಎಕ್ಸ್ಟ್ರಾ ನೀರೇನು ನಾನು ಹಾಕಿಲ್ಲ, ಅದೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿದ್ದು. ಸೊ ಈ ಥರ ಪೇಸ್ಟ್ ಇದು ಹಿಂಗೆ ಅದಕ್ಕೆ ಹಚ್ಚೋ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ತುಂಬ ನೀರಾಗಿದ್ದರೆ ಹಚ್ಚೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಎಲೆಗಳನ್ನ ಇನ್ವರ್ಟ್ ಮಾಡಿಕೊಂಡು ಅದ್ರ ಹಿಂದೆ ಹಚ್ಚಬೇಕು. ಈವನ್ಲಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನೀವು ಒಂದು ಕೆಳಗೆ ತಟ್ಟೆ ಇಟ್ಕೊಂಡು ಕೂಡ ಮಾಡ್ಬೋದು. ಎಲೆ ಸ್ವಲ್ಪ ದೊಡ್ಡದಾಗಿದ್ದರಿಂದ ನಾನು ಕಟ್ಟೆ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪತ್ರೊಡೆ ಪ್ರೊಸೆಸ್ಸಲ್ಲಿ ನೀವು ಒಂದು 5-6 ಎಲೆಗಳು ಕೂಡ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಾಡ್ಬೋದು. ನಾನಿಲ್ಲಿ 3 ಎಲೆಗಳನ್ನ ಇಟ್ಕೊಂಡು ಮಾಡಿದ್ದೆ. ಬೇರೆ ಬೇರೆ ಸೈಜ್ ಎಲೆಗಳಿತ್ತು. ಎಳೆದಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಮ್ಮ ಮನೆ ಮುಂದೆನೇ ಒಬ್ಬರು ಮನೆಯಲ್ಲಿ ಬೆಳೆಯುತ್ತೆ, ಆಂಟಿ ಹೇಳಿದ್ದು. ಸೊ ಈ ಥರ ನಾನು ಮಾಡಿದ್ದು. ಇದು ಎಲೆಗಳನ್ನ ನೀವು ಸ್ಟೋರ್ ಕೂಡ ಮಾಡ್ಬೋದು, ಅಂಗಡಿಯಿಂದ ತಂದು, ಅಥವಾ ಈ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ, ಕೆಲವೊಂದು ಗುಜರಾತಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನೀವು ಫಸ್ಟ್ ಈ ರೆಸಿಪಿ ಟ್ರೈ ಮಾಡಬೇಕಂದ್ರೆ ಗುಜರಾತಿ ಅಂಗಡಿಗಳಲ್ಲಿ ಅಥವಾ ಮಂಗಳೂರು ಸ್ಟೋರ್ಗಳಲ್ಲಿ ಮಾರ್ತಿರ್ತಾರೆ, ಅಂಥದ್ರಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ಬೋದು, ಖಂಡಿತವಾಗಿ ಹೇಳ್ತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಒಂದು ಎಲೆಗಳಲ್ಲಿ ಔಷಧೀಯ ಪ್ರಾಪರ್ಟೀಸ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಆ ರೀತಿಯಿಂದ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಟ್ರೈ ಮಾಡ್ಬೋದು. ಅದಲ್ಲದೆ ಇದು ಸ್ಟೀಮ್ ಮಾಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ, ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಈವ್ನಿಂಗ್ ಸ್ನ್ಯಾಕ್ಗೆ ಕೂಡ ನಾವು ಈ ಥರ ಒಂದು ರೆಸಿಪಿನ ಮಾಡಿ ಮಕ್ಕಳಿಗೆ, ಮನೇಲಿರೋರಿಗೆಲ್ಲ ಕೊಟ್ಟರೆ ತುಂಬ ಜಂಕ್ ಫುಡ್ನ ಅವಾಯ್ಡ್ ಮಾಡ್ಬೋದು. ಸ್ಟೀಮ್ಡ್ ಆಗಿರೋದ್ರಿಂದ ಹೆಲ್ದಿ ಕೂಡ, ಹಾಗೆಯೇ ಗ್ಲೂಟನ್ ಫ್ರೀ, ಆಮೇಲೆ ಎಲ್ಲ ನ್ಯೂಟ್ರಿಯೆಂಟ್ ಇರೋ ಸಾಮಾನುಗಳನ್ನೇ ಇಲ್ಲಿ ಬಳಸ್ತಾರೆ, ಅಂದರೆ ಎಳ್ಳಿನ ಪುಡಿ ಆ ಥರದ್ದೆಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಸೊ ಈ ಥರ ರೋಲ್ ಮಾಡಿ ಟೈಟಾಗಿ ರೋಲ್ ಮಾಡಬೇಕು. ಟೈಟಾಗಿ ರೋಲ್ ಮಾಡೋದ್ರಿಂದ ಅದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಕಟ್ ಮಾಡಿ, ಸ್ಟೀಮ್ ಮಾಡಿ ಕಟ್ ಮಾಡಿದಾಗ. ಸೊ ಟೈಟಾಗಿ ಈ ಥರ ರೋಲ್ ಮಾಡಿ ಅದನ್ನ ಒಂದು ಇಡ್ಲಿ ಕುಕ್ಕರ್ ಸ್ಟೀಮರಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ನಾವು ಮಾಡೋ ಪ್ರೊಸೆಸ್ಸಲ್ಲೇ ಇಡ್ಲಿ ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ರೆ ನೀರು ಹಾಕಿ, ಸೊ ಸ್ಟೀಮರ್ ರೆಡಿ ಆಗಿರುತ್ತೆ. ಆ ಸ್ಟೀಮರಲ್ಲಿ ನಾವು ಅದನ್ನ ಪ್ಲೇಸ್ ಮಾಡಬೇಕು. ಈ ಥರ ನಾನು ಎರಡು ಮಾಡ್ಕೊಂಡಿದ್ದೆ, ಕೆಲವೊಂದು ಚಿಕ್ಕ ಎಲೆಗಳಿತ್ತು. ಸೊ ಅದಕ್ಕೆ ಒಂದು ಬೇರೆ ಇದನ್ನು ಮಾಡಿ ಈ ಥರ ಸ್ಟೀಮಲ್ಲಿ ಒಂದು 15-20 ನಿಮಿಷ ಬೇಯಿಸಬೇಕಾಗುತ್ತೆ. ಲೀಫ್ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಒಳಗಡೆ ಇರೋ ಕಡಲೆ ಹಿಟ್ಟೇನು ಪೇಸ್ಟ್ ಮಾಡಿದ್ವಿ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ನಾವು ತೆಗೆದು ನೋಡಿದಾಗ. ಈ ಥರ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ಹಾಗೆಯೇ ಒಂದು ಶಾರ್ಪ್ ಚಾಕುವಿಂದ ನೀವು ಕಟ್ ಮಾಡಬೇಕಾಗತ್ತೆ. ಶಾರ್ಪ್ ಇರಲಿಲ್ಲ ಅಂದರೆ ಮಿಡಲಲ್ಲಿ ಅದು ಹಿಂಗೆ ಕಟ್ ಆಗುತ್ತೆ. ಸೊ ಹಾಗಾಗಿ ಒಂದು ತುಂಬ ಚೂಪಾಗಿರುವಂಥ ಚಾಕುನ ಯೂಸ್ ಮಾಡಿ ಈ ಥರ ಸರ್ಕಲ್ಸಾಗಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ಕೆಲವೊಬ್ಬರು ಹಾಗೇನೂ ತಿಂತಾರೆ, ಬಟ್ ಇದು ಕರೆದು ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮಗನ್ಸುತ್ತೆ. ಸೊ ಹಾಗಾಗಿ ನಾನು ಶ್ಯಾಲೋ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನು ತವಾನಲ್ಲೇ ಎಣ್ಣೆ ಹಾಕಿ ಅದರಲ್ಲಿ ಇದನ್ನ ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಆ್ಯಂಡ್ ಕ್ರಿಸ್ಪಿ ಆಗೋವರೆಗೂ ಕರಿತೀನಿ. ಇದೊಂಥರ ಟ್ರೆಡಿಷ್ನಲ್ ರೆಸಿಪಿ, ಇದು ತುಂಬ ಜನ ಮಾಡ್ತಿರ್ತಾರೆ ಮನೆಯಲ್ಲಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನನಗೂ ಕೂಡ ಇದು ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂತ ಆಸೆ. ಇದು ತುಂಬ ತಿಂದಿದ್ವಿ ನಾವು, ಬಟ್ ನಾನು ಟ್ರೈ ಮಾಡಿದ್ದು ಇದು ಒಂದೇ ಸಲ, ಆದರೆ ಚೆನ್ನಾಗಿ ಬಂತು. ಹಾಗಾಗಿ ನಾನು ಕೂಡ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಕಲಾಗಿತ್ತು. ಎಳ್ಳು ಹಾಕಿರೋದ್ರಿಂದ ಅದೊಂಥರ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆಯೇ ಹುಳಿ ಸ್ವಲ್ಪ ಸಿಹಿ ಮುಂದೆ ಇರುತ್ತೆ ಕೆಲವೊಂದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಎರಡು ಕಡೆ ಬೇಯಿಸ್ಕೊಂಡು ಎಣ್ಣೆಯಲ್ಲಿ, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.